ಇಂಗ್ಲೆಂಡ್ನ ಮಾಜಿ ಕ್ರಿಕೆಟಿಗ ಕೆವಿನ್ ಪೀಟರ್ಸನ್ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಹಳೆಯ ನೆನಪೊಂದನ್ನ ಮೆಲುಕು ಹಾಕಿದ್ದಾರೆ. 2016 ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ಸಮಯ ಅದು. ಆ ಆವೃತ್ತಿಯಲ್ಲಿ ಮಹೇಂದ್ರ ಸಿಂಗ್ ಧೋನಿ ಮತ್ತು ಕೆವಿನ್ ಪೀಟರ್ಸನ್ ರೈಸಿಂಗ್ ಸೂಪರ್ ಜೈಂಟ್ಸ್ ಪುಣೆ ತಂಡದ ಆಟಗಾರರಾಗಿದ್ದರು. ಆ ಸಮಯದಲ್ಲಿ ತಮ್ಮ ಮತ್ತು ಮಹೇಂದ್ರ ಸಿಂಗ್ ಧೋನಿ ಅವರ ನಡುವೆ ವಿರಾಟ್ ಕೊಹ್ಲಿ ಕುರಿತಾಗಿ ನಡೆದ ಸಂಭಾಷಣೆಯೊಂದನ್ನು ಕೆವಿನ್ ಪೀಟರ್ಸನ್ ಅವರು ಈಗ ನೆನಪಿಸಿಕೊಂಡಿದ್ದಾರೆ. ಆ ಸಮಯದಲ್ಲಿ ವಿರಾಟ್ ಕೊಹ್ಲಿ ಮೈದಾನದಲ್ಲಿ ತುಂಬಾ ಶಕ್ತಿಯುತ ಮತ್ತು ಆಕ್ರಮಣಕಾರಿ ಆಟಗಾರನಾಗಿದ್ದರು. ಪ್ರತಿ ಪಂದ್ಯದಲ್ಲಿಯೂ ಸಹ ಶಕ್ತಿಯುತ ಮತ್ತು ಆಕ್ರಮಣಕಾರಿ ಆಟವನ್ನು ಆಡ್ತಾ ಇದ್ದ ವಿರಾಟ್ ಕೊಹ್ಲಿಯನ್ನ ಗಮನಿಸಿದ ಕೆವಿನ್ ಪೀಟರ್ಸನ್ ಮತ್ತು ಮಹೇಂದ್ರ ಸಿಂಗ್ ಧೋನಿ ಕೊಹ್ಲಿ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದರಂತೆ. ಈ ಸಂದರ್ಭದಲ್ಲಿ ಮಹೇಂದ್ರ ಸಿಂಗ್ ಧೋನಿ ವಿರಾಟ್ ಕೊಹ್ಲಿ ತನ್ನ ಈ ಆಕ್ರಮಣಕಾರಿ ಸ್ವಭಾವ ಮತ್ತು ಆಟವನ್ನು ಮುಂದಿನ ದಿನಗಳಲ್ಲೂ ಉಳಿಸಿಕೊಳ್ತಾರ ಎಂಬ ಕುತೂಹಲವನ್ನ ಮತ್ತು ಸಂಶಯವನ್ನ ಹೊರಹಾಕಿದ್ರಂತೆ. ಅಂದು ಧೋನಿ ಹೊರಹಾಕಿದ್ದ ಕುತೂಹಲಕಾರಿ ಸಂಶಯವನ್ನ ಇಂದು ಕೆವಿನ್ ಪೀಟರ್ಸನ್ ಅವರು ನೆನಪಿಸಿಕೊಂಡಿದ್ದು, ಇಂದಿಗೂ ಸಹ ವಿರಾಟ್ ಕೊಹ್ಲಿ ಆಟದಲ್ಲಿ 5 ವರ್ಷಗಳ ಹಿಂದೆ ಇದ್ದ ಅದೇ ಶಕ್ತಿಯುತ ಮತ್ತು ಆಕ್ರಮಣಕಾರಿ ಲಕ್ಷಣಗಳಿವೆ. ಕಾಲ ಬದಲಾಗಿದೆಯೇ ಹೊರತು ವಿರಾಟ್ ಕೊಹ್ಲಿ ಆಟದಲ್ಲಿದ್ದ ಆಕ್ರಮಣಕಾರಿ ಅಂಶ ಮಾತ್ರ ಇಂದಿಗೂ ಸಹ ಅದೇ ರೀತಿ ಇದೆ ಅಂತ ಕೆವಿನ್ ಪೀಟರ್ಸನ್ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ವಿರಾಟ್ ಕೊಹ್ಲಿ ನೇತೃತ್ವದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪ್ರಸ್ತುತ IPL ಟೂರ್ನಿಯಲ್ಲಿ ಅದ್ಭುತ ಪ್ರದರ್ಶನವನ್ನು ನೀಡ್ತಾ ಇದ್ದು, 6 ಪಂದ್ಯಗಳನ್ನು ಆಡಿ ಅದರಲ್ಲಿ 5 ಪಂದ್ಯಗಳಲ್ಲಿ ಜಯವನ್ನು ದಾಖಲಿಸಿಕೊಂಡಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತನ್ನ ಮುಂದಿನ ಪಂದ್ಯವನ್ನು ಇಂದು ಪಂಜಾಬ್ ಕಿಂಗ್ಸ್ ವಿರುದ್ಧ ಆಡಲಿದೆ.